ಸೊ ಕನ್ನಡ ಬಾವುಟ ಮತ್ತು ಲಾಂಛನಕ್ಕೆ ಅಪಮಾನ ಮಾಡಿದ ಅಮೆಜಾನ್ ಸಂಸ್ಥೆಯ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದರಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಕೆಲಸ ಮಾಡ್ತಾ ಇರೋ ಅನುಮಾನ ಮೂಡ್ತಾ ಇದೆ. ಈ ಸಂಸ್ಥೆಗಳು ಭಾಷೆ ಮತ್ತು ಭಾವನೆಗಳ ವಿಚಾರದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸುತ್ತವೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನವದೆಹಲಿಯ ವಲ್ಲಭ ಪಂತ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಮಲಯಾಳಂ ಮಾತನಾಡಬಾರದು ಅಂತ ಆಡಳಿತ ಮಂಡಳಿ ಸುತ್ತೋಲೆ ಹೊರಡಿಸಿದೆ. ಇದಕ್ಕೆ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾನೆ. ಆಸ್ಪತ್ರೆ ಆದೇಶ ಹಿಂಪಡೆದುಬಿಟ್ಟಿದೆ. ಆದರೆ ಇದು ಸಾಲಲ್ಲ, ಈ ಕ್ರಮಕ್ಕೆ ಮಲಯಾಳಿಗಳ ಕ್ಷಮೆ ಆಚರಿಸಬೇಕು ಅಂತ ನರ್ಸ್ಗಳು ಒತ್ತಾಯಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಎಚ್ಐವಿ ಪೀಡಿತ ಮಹಿಳೆಯೊಬ್ಬರ ದೇಹದಲ್ಲಿ 32 ಬಾರಿ ಕೋವಿಡ್ ವೈರಾಣು ರೂಪಾಂತರ ಹೊಂದಿದೆ ಅಂತ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಆಕೆಯ ದೇಹದಲ್ಲಿ ಒಟ್ಟು 216 ದಿನ ಇದ್ದ ಕೋವಿಡ್ ವೈರಾಣು 32 ಬಾರಿ ಕೋವಿಡ್ ವೈರಾಣು ದೇಹ ಪ್ರವೇಶಿಸಲು ಉಪಯೋಗವಾಗುವ ಸ್ಪೈಕ್ ಪ್ರೋಟೀನ್ 13 ಬಾರಿ ರೂಪಾಂತರ ಹೊಂದಿರುವುದನ್ನು ತಜ್ಞರು ಪತ್ತೆ ಹಚ್ಚಿದ್ದಾರೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಇಳಿಕೆ ಆಗ್ತಾ ಇದೆ. 60 ದಿನದಲ್ಲಿ ಅತಿ ಕಡಿಮೆ ಕೇಸ್ಗಳು ನಿನ್ನೆ ದಾಖಲಾಗಿದೆ. ಇವತ್ತು 1,14,000 ಮಂದಿಗೆ ಕೊರೋನಾ ದೃಢಪಟ್ಟಿದೆ. 2,677 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಬಿಜೆಪಿ ನಾಯಕರು ಕೋವಿಡ್ ಬದಲು ಟ್ವಿಟರ್ನಲ್ಲಿ ಬ್ಲೂಟಿಕ್ ಬಗ್ಗೆ ಹೆಚ್ಚು ಟೆನ್ಷನ್ ತಗೊಳ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದಂಥ ಬಿಜೆಪಿ ರಾಹುಲ್ ಜಿ, ನೀವು ಮೊದಲು ಆನ್ಲೈನ್ನಲ್ಲಿ ಮಾತಾಡೋದನ್ನು ಬಿಡಿ, ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳ ಕೋವಿಡ್ ಅಕ್ರಮಗಳ ಬಗ್ಗೆ ಪ್ರಶ್ನಿಸಿ ಅಂತ ಎಂದಿದ್ದಾರೆ. ಮನೆ ಬಾಗಿಲಿಗೆ ಪಡಿತರ ತಲುಪಿಸುವ ಯೋಜನೆಗೆ ಕೇಂದ್ರ ತಡೆಯೊಡ್ಡಿದ್ದಕ್ಕೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗರಂ ಆಗಿದ್ದಾರೆ. ಮನೆಗೆ ಪಿಜ್ಜಾ ತಲುಪಿಸಲಾಗುತ್ತೆ, ಪಡಿತರ ತಲುಪಿಸಬಾರ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರೆಕ್ಟ್ ಆಗಿದೆ. ಆದರೆ ಯೋಜನೆಗೆ ತಡೆ ನೀಡುವ ಮೂಲಕ ಕೇಂದ್ರ ಭಾರಿ ಪಡಿತರ ಹಗರಣಕ್ಕೆ ಬ್ರೇಕ್ ಹಾಕಿದೆ ಅಂತ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕೊರೋನಾ ಮಧ್ಯೆ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಬ್ಲಾಸ್ಟ್ ಆಗಿದೆ. ರಾಜ್ಯದ ಹಲವೆಡೆ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ, ತೆಲಂಗಾಣ ಸೇರಿದಂತೆ ದೇಶದ 135 ಜಿಲ್ಲೆಗಳಲ್ಲಿ ಲೀಟರ್ ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟ ಹೋಗಿದೆ. ಪೆಟ್ರೋಲ್ನಲ್ಲೂ ಕೂಡ ಶತಕದ ಅಂಚಿನಲ್ಲಿದೆ ಬೆಂಗಳೂರಿನಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಕಾಂತಿ ಪುರಸಭೆ ಕಚೇರಿಯಿಂದ ಲಕ್ಷಾಂತರ ಮೌಲ್ಯದ ಪರಿಹಾರ ಸಾಮಗ್ರಿಗಳನ್ನು ಕದ್ದ ಆರೋಪದ ಮೇಲೆ ಬಿಜೆಪಿ ಮುಖಂಡ ಸುವೇಂದು ಅಧಿಕಾರಿ ಮತ್ತು ಸಹೋದರ ಸೌಮೇಂದು ಅಧಿಕಾರಿ ವಿರುದ್ಧ ಪೊಲೀಸರು ಎಫ್ಐಆರ್ನ ದಾಖಲಿಸಿಕೊಂಡಿದ್ದಾರೆ. ಈ ಮಧ್ಯೆ ಚುನಾವಣೆ ನಂತರ ಲಕ್ಷಾಂತರ ಮಂದಿ ನಾಪತ್ತೆಯಾಗಿದ್ದಾರೆ ಅಂತ ರಾಜ್ಯಪಾಲರು ಆರೋಪಿಸಿದ್ದಾರೆ. ಬಾಲಿವುಡ್ ದಂತಕಥೆ ದಿಲೀಪ್ ಕುಮಾರ್ ಆರೋಗ್ಯ ಹದಗೆಟ್ಟಿದೆ. ಮುಂಬೈನ ಹಿಂದೂಜಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ 98 ವರ್ಷದ ದಿಲೀಪ್ ಕುಮಾರ್ ಅನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಅದ್ಭುತ ಕಲಾವಿದರು. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಸುರೇಖಾ ನಿನ್ನೆ ರಾತ್ರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 66 ವರ್ಷವಾಗಿದ್ದ ಸುರೇಖಾ ಅವರು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಹಲವು ನಟರ ಜೊತೆಗೆ ನಟಿಸಿದರು. ಬನಶಂಕರಿ ಚಿತ್ತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅದ್ಭುತ ನಟಿ.